ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕರ್ನಾಟಕ ರಾಜ್ಯದಾದ್ಯಂತ ಇರುವ ಎಲ್ಲ ರೈತರಿಗೆ ರಾಜ್ಯ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಭರ್ಜರಿ ಬಾಂಪರ್ ಗಿಫ್ಟನ್ನು ನೀಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ರೈತರ ಜಮೀನಿನ ಆಸ್ತಿಯು ತಂದೆಯಿಂದ ಮಕ್ಕಳಿಗೆ ಅಥವಾ ಪಿತ್ರಾರ್ಜಿತ ಆಸ್ತಿ ವರ್ಗಾವಣೆಯಾಗಿರುತ್ತದೆ ಹಾಗೂ ಇನ್ನೂ ಕೂಡ ಸಾಕಷ್ಟು ಆಸ್ತಿಯು ಹಣ ಕೊಟ್ಟು ಖರೀದಿ ಮಾಡಿರುತ್ತಾರೆ ಮತ್ತು ಇನ್ನು ಕೆಲವು ಆಸ್ತಿಗಳು ದಾನ ರೂಪದಲ್ಲಿ ಬಂದಿರುತ್ತವೆ ಹೀಗೆ ಯಾವುದೇ ರೀತಿಯಲ್ಲಿ ಒಬ್ಬರ ಹೆಸರಿನಲ್ಲಿರುವ ಜಮೀನಿನ ಪಹಣಿಯು ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆಯನ್ನ ಮಾಡಲು ಹಾಗೂ ಭೂಮಿಯನ್ನ ಅಂದ್ರೆ ನಮ್ಮ ಜಮೀನಿನ ಹದ್ದು ಬಸ್ಸಿನಲ್ಲಿ ಇಲ್ಲಿಯವರೆಗೂ ಇದೆ ಹಾಗೂ ಭೂಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಸಾಕಷ್ಟು ಅರ್ಜಿಗಳು ವಿಲೇವಾರಿಯಾಗದೆ ಆಫೀಸುಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಹಾಗೂ ಕೆಲವು ತಿಂಗಳುಗಳಿಂದ ವಿಲೇವಾರಿ ಉಳಿದುಕೊಂಡಿವೆ ಅರ್ಜಿಯನ್ನ ಸಲ್ಲಿಸಿರುವ ಎಲ್ಲ ರೈತರಿಗೆ ಭರ್ಜರಿ ಬಾಂಬರ್ ಗಿಫ್ಟ್ ಅನ್ನ ನೀಡಲಾಗಿದೆ ಒಟ್ಟಿನಲ್ಲಿ ನೀವು ಕೂಡ ರೈತರಾಗಿ ಇದು ಸ್ವಂತ ಜಮೀನು ಹೊಂದಿರುವಂತಹ ರೈತರಾಗಿದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ನೋಡಿ ಇದು ತುಂಬಾ ಉಪಯುಕ್ತವಾದ ಮಾಹಿತಿಯಾಗಿದೆ ನಿಮ್ಮ ಜಮೀನಿನ ಸರ್ವೆ ಮಾಡಿಸಲು ಅರ್ಜಿಯನ್ನ ಸಲ್ಲಿಸಿದ್ರೆ ಅಥವಾ ನಿಮ್ಮ ಜಮೀನು ಖರೀದಿ ಮಾಡಿರುವಂತಹ ಜಮೀನು ಆಗಿದ್ರೆ ಅಥವಾ ನಿಮ್ಮ ಜಮೀನಿನ ಆಸ್ತಿಯು ಪಿತ್ರಾರ್ಜಿತವಾಗಿದ್ರೆ ಅಂದರೆ ತಂದೆ ತಾಯಿ ಅಥವಾ ಪೋಷಕರಿಂದ ನಿಮ್ಮ ಹೆಸರಿಗೆ ವರ್ಗಾವಣೆಯಾಗಿದ್ರೆ ಸ್ವಂತ ಜಮೀನು ಹೊಂದಿರುವ ರೈತರಾಗಿದ್ರೆ ನಿಮ್ಮ ಜಮೀನಿನ ಭೂಮಾಪನ ಅಥವಾ ಅಳತೆಗಾಗಿ ಅರ್ಜಿಯನ್ನು ಸಲ್ಲಿಸಲು ಬಯಸುತ್ತಿದ್ರೆ ಅಥವಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಾಗೂ ರಾಜ್ಯದಲ್ಲಿರುವಂತಹ ಸಾಕಷ್ಟು ರೈತರು ತಮ್ಮ ಹೆಸರಿಗೆ ಜಮೀನಿನ ಪಹಣಿಯನ್ನ ವರ್ಗಾವಣೆ ಮಾಡಿಕೊಳ್ಳಲು ಅರ್ಜಿಯನ್ನು ಸಲ್ಲಿಸಿರುವ ರೈತರು ಆಗಿದ್ರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಿ ಜಮೀನು ಸರ್ವೆ ನಿರೀಕ್ಷೆಯಲ್ಲಿ ಇದ್ದವರಿಗೆ ಸಿಹಿ ಸುದ್ದಿ ಕೂಡ ಸಿಕ್ಕಿದ್ದು ಆರು ತಿಂಗಳುಗಳಲ್ಲಿಯೇ ಜಮೀನು ಸರ್ವೆ ಬಾಕಿ ಸಮಾಪ್ತಿಯಾಗಲಿದೆ ಎಂದು ಸಚಿವ ಅಶೋಕ್ ಹೇಳಿದ್ದಾರೆ ಈ ಸಂಬಂಧ ಬೆಂಗಳೂರಿನಲ್ಲಿ ಮಾಹಿತಿಯನ್ನು ನೀಡಿರುವ ಅವರು ಪೋಡಿ ಲೆವೆನ್ ಇನ ನಕ್ಷೆ ಹದ್ದುಬಸ್ತು ಅರ್ಜಿಗಳ ವಿಲೇವಾರಿಗಾಗಿ ಎರಡು ಸಾವಿರದ ಎಪ್ಪತ್ತೆರಡು ಸರ್ವೆಯರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಂಡು ತರಬೇತಿಯನ್ನು ನೀಡಲಾಗುತ್ತದೆ ಅಂದರೆ ನೂರ ನಲವತ್ತೊಂದು ಮಂದಿಗೆ ಪರವಾನಗಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಈಗಾಗಲೇ ತರಬೇತಿ ಪೂರ್ಣಗೊಳಿಸಿದ್ದಂತಹ ನಾನೂರ ಮೂವತ್ತೆಂಟು ಭೂಮಾಪಕರಿಗೆ ವಿವಿಧ ತಾಲೂಕುಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯೋಜಿಸಲಾಗಿದೆ ಈಗ ಐದುನೂರ ಎಂಟು ಸರ್ವೆಯರ್ ತರಬೇತಿಯನ್ನು ಪಡೆಯುತ್ತಿದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಉತ್ತೀರ್ಣರಾದವರಿಗೆ ಮಾತ್ರ ಪರವಾನಗಿ ನೀಡುವ ಮೂಲಕ ಆರು ತಿಂಗಳಿನಲ್ಲಿಯೇ ಜಮೀನುಗಳ ಸರ್ವೆ ಬಾಕಿ ಸಮಾಪ್ತಿ ಮಾಡಲಾಗುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ